ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರತಿಯೊಂದು ಮಾಧ್ವರಿಗೆ ಕೂಡ ಅಮಾವಾಸ್ಯೆ ತರ್ಪಣದ್ದು ಶ್ರಮ ಅಗತ್ಯ ಅಂತ ಹೇಳಿ ಕೆಲವೊಬ್ಬ ವ್ಯಕ್ತಿಗಳು ಕೇಳಿದ್ದರು. ಅವರಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ತರ್ಪಣದ ಕ್ರಮವನ್ನು ಸಿದ್ಧ ಮಾಡಿಸ್ತಾ ಇದ್ದೀನಿ. ಇದನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ತರ್ಪಣವನ್ನು ಬಿಟ್ಟು ಪಿತೃಗಳನ್ನು ಸಂತೋಷಪಡಿಸಬೇಕು ಅಂತ ಕೇಳಿಕೊಂತ ಇದ್ದೀರಿ. ಹರಿಹಿ ಓಂ. ಆಚಮ್ಯ ಋಷಭಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಷ್ಟ ಮನಸೂದನಾಥಿಕಮಾಮಣ ಶ್ರೀಕರಾರ ಶ್ರೀಕೇಶ ರುದ್ರನಾಥ ದಾಮೋದರ ಶಂಕೃಷ್ಣ ವಾಸುದೇವ ಪ್ರತಿಮಕ್ಷಣಾಚುತ ಜನಾರ್ದನ ಕೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ. ಋಷಭಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿಖಿಲಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ, ಪವಿತ್ರಂತೇನ ಪುರೋ ಬ್ರಹ್ಮ ಸೃಷ್ಟ ಪವಿತ್ರ ಧಾರಣೇ ವಿನಿಯೋಗ ಓಂ ಪವಿತ್ರಂ ತೇತಾತಂ ಬ್ರಹ್ಮಣಸ್ಪತೆ ಭರ್ಗಾತ್ರಾಣಿ ಪರ್ಯೇ ಶಿಶ್ವತಃ ಅತತ್ತತನೂರ್ನತ ದಾಮೋಹ ಶ್ರುತೆ ಸತಾ ಸಹಿದ್ವಹಂ ತತ್ತತ್ಸ ತಸ್ತತ್ತಮಾಶತ ಇತಿ ಮಂತ್ರೇಣ ಪವಿತ್ರಂ ಧೃತ್ವಾ ಓಂ ಭೂಃ. ಪ್ರವರ್ತಮಾನಶ್ಯಾದಿಬ್ರಹ್ಮಣಃದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲೌಯುಗೇ ಪ್ರಥಮಪಾದೆ ಭಾರತವರ್ಷೇ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ಗೋದಾವರ್ಯಾಃ ನಿರೋಹ ದಕ್ಷಿಣೇ ಸಾಲಿವಾಹಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ನೇ ವರ್ತಮಾನೇನ ಚಾಂದ್ರಮಾಣೇನ ಪ್ರಭವಾದಿಷ್ಟ್ಯಾ ಸಂವತ್ಸರಾಣಾಂ ಮಧ್ಯೆ ವ್ಯವಹಾರಿಕೆ ಶಾರ್ವರಿನಾಮ ಸಂವತ್ಸರೇ ಉತ್ತರಾಯಿನೇ ವಸಂತ ಋತು ವೈಶಾಖಮಾಸೇ ಕೃಷ್ಣಪಕ್ಷೇ ಅಧ್ಯಾಮಾವಾಸ್ಯಾಂ ತಿಥೋ ವಾಸರಃ ವಾಸರಸ್ತು ಭಾರ್ಗವಾಸರಯುಕ್ತಾಯಾಂ ವಿಷ್ಣುನಕ್ಷತ್ರೇ ವಿಷ್ಣುಯೋಗೇ ವಿಷ್ಣುಕರಣೇ ಏವಂ ಗಣವಿಷಯ ನಿಕ್ಷಿಪ್ತಾಯಾಂ ಅಸ್ಯಾಂ ಪುಣ್ಯತಿಥೌ ಪ್ರಾಚೀನಾ ವಿಧಿ ಅಸ್ಮತ್ ಪಿತ್ರಾದಿ ದ್ವಾದಶ ಪಿತ್ತರಂತರ್ಯಾಮಿ ಭಾರತೀರಮಣ ನಿತ್ಯಪ್ರಾಣಾಂತರ್ಗತ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಪಿತ್ರಾದಿ ದ್ವಾದಶ ಪಿತೃಣಾಂ ದರ್ಶಶ್ರಾದ್ಧ ಪ್ರತಿನಿಧಿ ತಿಲತರ್ಪಣಂ ಕರಿಷ್ಯೇ. ಹಾಗಂತೀನಿ, ಎಳ್ಳು ಹಾಕಿಸಿ ನೀರು ಹಾಕಿ ಬಿಡಬೇಕು. ಪ್ರತ್ಯೇಕವಾಗಿ ತಂಬಿಗೆಯಲ್ಲಿ ನೀರನ್ನು ಇಟ್ಟುಕೊಳ್ಬೇಕಾದ್ದು. ಮತ್ತೆ ಅವಶ್ಯವಾಗಿ ನಿರ್ಮಾಲ್ಯ ಸ್ವೀಕಾರ ಮಾಡಬೇಕು. ಊರ್ಧ್ವಪುಂಡ್ರವನ್ನು ಧಾರಣ ಮಾಡಬೇಕು. ಪಂಚಮುದ್ರೆಯನ್ನು ಧಾರಣ ಮಾಡಬೇಕು. ಇದೆಲ್ಲ ಮುಖ್ಯ ಅಂಶಗಳು. ಅದರಿಂದ ಇದು ಇಲ್ಲದೆ ಯಾವ ಕೆಲಸಗಳು ಕೂಡ ಮಾಡಬಾರದು. ತಿರೋದಕವನ್ನು ಬಿಡಬೇಕಾದ್ದು. ಅನಂತರವಾಗಿ ಪಿತರಂ ತಂದೆ ಹೆಸರು ಮತ್ತು ಗೋತ್ರ ಹೇಳಿಕೆಂಬೇಕಾದ್ದು. ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ 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 ಪಿತಾಮಹಂ ತಾತನ ಹೆಸರು ಗೋತ್ರ ರುದ್ರರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಂ ಸ್ವಧಾನಮಸ್ತರ್ಪಯಾಮಿ 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 ಪ್ರಪಿತಾಮಹಂ ದೊಡ್ಡ ಜನ ಹೆಸರು ಗೋತ್ರ ಆದಿತ್ಯರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವಾಸುದೇವಂ ಸ್ವಧಾನಮಸ್ತರ್ಪಯಾಮಿ 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 ತಾಯಿ ಇದ್ದರು ಅಂತಂದರೆ ಅವರಿಗೆ ಬಿಡಬೇಕಾದ ಅವಶ್ಯಕತೆ ಇಲ್ಲ. ತಾಯಿ ಇಲ್ಲದೇ ಇರೋವರು ಬಿಡಬೇಕು. ಮಾತರಂ ಹೆಸರು ಗೋತ್ರ ವಸುರೂಪಾಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ 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 ಪಿತಾಮಹಿ ಅಜ್ಜಿದು ಹೆಸರು ಗೋತ್ರ ರುದ್ರರೂಪಾಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಂ ಸ್ವಧಾನಮಸ್ತರ್ಪಯಾಮಿ 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 ಪ್ರಪಿತಾಮಹಿಂ ದೊಡ್ಡ ಅಜ್ಜಿದು ಹೆಸರು ಗೋತ್ರ ಆದಿತ್ಯರೂಪಾಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವಾಸುದೇವಂ ಸ್ವಧಾನಮಸ್ತರ್ಪಯಾಮಿ 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 ಮಾತಾಮಹಂ ತಾಯಿಗೆ ತಂದೆ
और हेसर गोत्र वसुरूप कवंकियामी भारतीरमण मुख्यप्राणांतर्गत प्रद्युम्न सुधानमस्तर्पयामी 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 मातु पितामहम अवरिगे तंदे रुद्ररूप कवंकियामी भारतीरमण मुख्यप्राणांतर्गत संकर्षण सुधानमस्तर्पयामी 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 मातु प्रपितामहम निम्न ताईगे दड्ढज आदित्यरूपं तदंतर्यामि भारतीरमण मुख्यप्राणान्तर्गत श्रीवासुदेवं सुधानमस्तर्पयामि 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 मातामहीं ताईगे ताई पशुरूपां तदंतर्यामि भारतीरमण मुख्यप्राणान्तर्गत प्रद्युम्नं सुधानमस्तर्पयामि 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 मातु पितामही निम्न ताईगे अज्जी हेसर गोत्र रुद्ररूपां तदंतर्यामि भारतीरमण मुख्यप्राणान्तर्गत संकर्षण सुधानमस्तर्पयामि 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 मातु प्रपितामही निम्म ताईग दोड्डज्जी हेसर गोत्र आदित्यरूपां तदंतर्यामि भारतीरमण मुख्यप्राणान्तर्गत श्रीवासुदेवं सुधानमस्तर्पयामि 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 नंतर तर्पण मुगद मेले शेष एळ्ळन्न कंप्लीटागि तेगेदु ನೀರಲ್ಲಿ ಕರಗಿಸಿ ಬಿಡಬೇಕು. ಆ ಬ್ರಹ್ಮಸ್ತಂಭ ಪರ್ಯಂತಂ ದೇವಋಷಿಂ ಪಿತೃಮಾನವ ತೃಪ್ಯಂತ ಪಿತರಸರ್ವೇ ಮಾತೃಮಾತ ಮಹಾವ್ಯಯ ಅಧೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಂ ಲೋಕಾತ್ಸು ಇದಮಸ್ತು ತಿಲೋದಕಂ ತಿಲೋದಕಂ ತಿಲೋದಕಂ. ನಂತರವಾಗಿ ಯಜ್ಞೋಪವೀತವನ್ನು ಮಾಲಾಕಾರ ಮಾಡಿಕೊಂಡು ಬ್ರಹ್ಮಗಂಟು ಅಂತ ಏನಿದೆ ಅದರಿಂದ ನೀರನ್ನು ಬಿಡಿಸಬೇಕಾದ್ದು. ಏಕೇಚ್ಛಾಸ್ತು ಕುಲೇಜಾತಾ ಪುತ್ರ ಗೋತ್ರಜಾಮೃತಾ ಹೇ ಗೃಹಂತು ಮಯಾದತ್ತು ಸೂತ್ರ ನಿಷ್ಪೀಡನೋದಕಂ. ಚೆನ್ನಾಗಿ ಹಿಂಡು ಬಿಟ್ಟು ಹಿಂಡು ಬಿಡಬೇಕು. ನಂತರ ಕಣ್ಣಿಗೆ ಅದನ್ನು ಸ್ವಲ್ಪ ಹಚ್ಚಿಕೊಳ್ಬೇಕಾದ್ದು. ಮತ್ತೆ ಸವ್ಯ ಯಸ್ಸ ಸ್ಮೃತ್ಯ ಚ ನಾಮುಕ್ತ್ಯ ಅಪೇಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಪಿತ್ರಾದಿ ದ್ವಾದಶ ಪಿತೃನಾಂ ದರ್ಶ ಶ್ರಾದ್ಧ ಪ್ರತಿನಿಧಿ ತಿಲತರ್ಪಣ ಯಜ್ಞೇನ ಭಗವಾನ್ ಪಿತ್ರಾದಿ ದ್ವಾದಶ ಪಿತರಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಪವಿತ್ರ ಗ್ರಂಥಿಂ ವಿಸೃಜ್ಯ ಪವಿತ್ರನ್ನ ಗಂಟನ್ನು ವಿಸರ್ಜನೆ ಮಾಡಬೇಕು. ನಂತರ ಆಚಮನ ಮಾಡಬೇಕು. ಎರಡಾವರ್ತಿ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಕೃಷ್ಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ದಕ್ಷಾಯ ನಮಃ ನರಸಿಂಹಾಯ ನಮಃ ಚುಡಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಸ್ವಾಹ ಗೋವಿಂದಾಯ ವಿಷ್ಣುವೇ ನಮಃ ತ್ರಿವಿಕ್ರಮಾಯ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರಾಯ ಕೃಷ್ಣ ವಾಸುದೇವ ಪ್ರದ್ಯುಮ್ನಾಯ ನಮಃ ಪುರುಷೋತ್ತಮಾಯ ನಮಃ ಉಪೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯಃ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವಂ ಕೃಷ್ಣಾರ್ಪಣಮಸ್ತು. ಭೂರಿ ಬ್ರಾಹ್ಮಣ ಸಮಾರಾಧನಂ ಕರಿಷ್ಯೆ ಗುರುಪೂಜಾಂ ಕರಿಷ್ಯೆ ಗಂಧಾಯ ಸಕಲಾರಾಧನೈಃ ಸ್ವರ್ಚಿತಮಸ್ತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತಗೋವಿಂದೇಭ್ಯೋ ನಮಃ. ಅಚ್ಯುತೇತಿ ಮನಃಪೂರ್ತಂ ಅನಂತೇತಿ ಚ ವಾಕ್ಮನಃ ಗೋವಿಂದೇತಿ ಗಣಪೂತಾತ್ಮಜ್ಞಾನ ಜ್ಞಾತಪಾತಕೈ ಅಣೇನ ಪಿತ್ರಾಯ ವಾಸಪಿತೃಣಾಂ ಉದ್ದಿಶ್ಯ ತಿಲತರ್ಪಣ ಯಜ್ಞೇನ ಭಗವಾನ್ ಭಾರತೀರಮಣ ಮುಖ್ಯಪ್ರಾಣಾಯ ಕೃತ ಮಧ್ವಲ್ಲಭ ಜನಾರ್ದನವಾಸು ದೇವ ಪ್ರಿಯತಾಂ ಸುಪ್ರೀತ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಇದು ಪ್ರತಿಯೊಬ್ಬರು ಸೌಕರ್ಯಕ್ಕೋಸ್ಕರ ಮಾಡಿಸಿರೋ ಒಂದು ಸುಲಭಧಾರಿ. ಇದನ್ನು ಬಂದು ಅಷ್ಟು ಜನಗಳು ಉಪಯೋಗ ಮಾಡಿಕೊಳ್ಳಬೇಕು. ಮತ್ತೊಂದು, ಯಾರು ತರ್ಪಣಾದಿಗಳು ಬಿಡಿಸಿದರೆ ಕೂಡ ಅಕ್ಕಪಕ್ಕದಲ್ಲಿರುವ ಬ್ರಾಹ್ಮರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡಿಸಬೇಕು, ಯಥಾಶಕ್ತಿ ಗೋಗ್ರಾಸವನ್ನು ಮಾಡಬೇಕು, ಭೂರಿ ಬ್ರಾಹ್ಮಣ ಸಮಾರಾಧನಾದಿಗಳು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಕೃಷ್ಣಾರ್ಪಣಮಸ್ತು.